ಸಿಎಂ ಎಸ್ ವೈರಿಂದ ತಂತಿ ಮೇಲಿನ ನಡಿಗೆ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಶಾಸಕ ರಾಮದಾಸ್ ಸಿಎಂ ಯಾವ ಅರ್ಥದಲ್ಲಿ ಹೇಳಿದ್ದಾರೋ ನನಗೆ ಗೊತ್ತಿಲ್ಲ ಆ ಬಗ್ಗೆ ಮಾತನಾಡೋಕೆ ನಾನು ಇನ್ನೂ ಚಿಕ್ಕವನು ಸಿಎಂಗೆ ಒತ್ತಡ ಇದ್ದೇ ಇರುತ್ತೆ ಎಂದ ರಾಮದಾಸ್ ಬಿಎಸ್ವೈ ಜೊತೆ ನಾವೆಲ್ಲ ಇದ್ದೇವೆ ಅವರು ಚಿಂತಿಸುವ ಅಗತ್ಯವಿಲ್ಲ ಎಂದರು ಸಿಎಂ ಬಿ ಎಸ್ ಯಡಿಯೂರಪ್ಪ ನಮ್ಮ ಟೀಮ್ ಕ್ಯಾಪ್ಟನ್ ಅವರು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ನಮ್ಮ ಸಹಕಾರ ಇರುತ್ತೆ ಎಂದು ಬಿಎಸ್ವೈ ಪರ ಬ್ಯಾಟ್ ಬೀಸಿದ್ದಾರೆ ಇನ್ನು ಅನರ್ಹರ ಕುರಿತು ಶಾಸಕ ಉಮೇಶ್ ಕತ್ತಿ ಹೇಳಿಕೆ ವಿಚಾರವಾಗಿ ಪ್ರತಿಕ್ರಿಯಿಸಿದ ಶಾಸಕ ರಾಮದಾಸ್ ಮನೆಗೆ ಬಂದವರಿಗೆ ಮೊದಲು ಊಟ ಹಾಕಬೇಕು ನಾವು ಪರವಾಗಿಲ್ಲ ಅತಿಥಿಗಳಿಗೆ ಊಟ ಹಾಕ್ತೀವಿ ಬಿಜೆಪಿ ಪಕ್ಷ ನನಗೆ ಒಂದು ಶಿಸ್ತು ಕಲಿಸಿದೆ ಎಂದು ಹೇಳಿದ್ರು ಈ ಭಾಗದಲ್ಲಿ ನಾನೊಬ್ಬನೇ ಬಿಜೆಪಿಯಲ್ಲಿ ಹಳಬ ಆದರೆ ಈಗಿನ ಪರಿಸ್ಥಿತಿ ಆ ರೀತಿ ಇಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಹೇಗೆ ವರ್ತಿಸಬೇಕೆಂಬುದನ್ನು ಕಲಿತಿದ್ದೇನೆ ಉಮೇಶ್ ಕತ್ತಿ ಹೇಳಿಕೆ ಅವರಿಗೆ ನನ್ನ ಅಭಿಪ್ರಾಯ ನನಗೆ ಎಂದು ಶಾಸಕ ಎಸ್ ರಾಮದಾಸ್ ತಿಳಿಸಿದ್ದಾರೆ ಸಿಗದೆ ಕ್ಯಾಪ್ಟನ್ ಹಾಗಾಗಿ ಅವರ ಜೊತೆಯಲ್ಲಿ ನಾವು ಸದಾ ಇರ್ತೀವಿ ಯಾವುದೇ ಸಂದರ್ಭದಲ್ಲಿ ಆ ರೀತಿಯಾದಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣ ಆಗಲ್ಲ ಕಾರಣ ಅಂತಂದರೆ ಭಾರತೀಯ ಜನತಾ ಪಕ್ಷ ಕೇಡ್ರ ಬೇಸಿಂದ ಬಂದವರು ನಾವೆಲ್ಲರೂ ಇವತ್ತು ನಮಗೆ ಸಿಕ್ಲಿ ಸಿಗದೆ ಹೋಗಲಿ ಊಟ ಸಿಕ್ಲಿ ಸಿಗದೆ ಹೋಗಲಿ ತಿಂಡಿ ಸಿಗಲಿ ಸಿಗದೆ ಹೋಗಲಿ ನಾವೆಲ್ಲರೂ ಅದನ್ನು ಒಳಗಡೆ ತಗೊಂಡು ನಾವು ಯಾವತ್ತೂ ಮನೆಯ ಗೌರವ ಘನತೆಯನ್ನು ಬೆಳೆಸ್ಕೊಂಡು ಹೋಗುವಂಥ ಒಂದು ಮನಸ್ಸಿನ ಭಾವನೆಯಿಂದ ಬಂದಿರುವಂಥದ್ದು ಭಾರತೀಯ ಜನತಾ ಪಕ್ಷ ಹಾಗಾಗಿ ತಂದೆ ಸ್ಥಾನದಲ್ಲಿ ಅವರಿದ್ದಾರೆ ಯಾವ ಭಾವನೆಯಲ್ಲಿ ಹೇಳಿದ್ರೆ ಗೊತ್ತಿಲ್ಲ ನಾವೆಲ್ಲರೂ ಅವ್ರ ಜೊತೆಯಲ್ಲಿದ್ದೀವಿ ರಾಜ್ಯ ತುಂಬ ನಿರೀಕ್ಷೆ ಮಾಡ್ತಾ ಇದೆ ಅವರಿಂದ ಅದಕ್ಕೆ ನಾವೆಲ್ಲರೂ ಅವರ ಜೊತೆಯಲ್ಲಿ ನಿಂತು ಎಂಥದೇ ಪರಿಸ್ಥಿತಿ ಇದ್ದಾಗಲೂ ಕೂಡ ಮುಂದೆ ಹೋಗುವಂಥ ಒಂದು ವಾತಾವರಣಕ್ಕೆ ನಾವು ಜೊತೆಯಲ್ಲಿ ಇರ್ತೀವಿ ಅನ್ನೋದು ಮಾತ್ರ ನಾನು ಹೇಳಲಿಕ್ಕೆ ಬಯಸ್ತೀನಿ ಅದು ಅವರ ವಿಚಾರ ಇದು ನನ್ನ ವಿಚಾರ ಒಬ್ಬ ಸ್ವಯಂ ಸೇವಕನಾಗಿ ನನಗೇನು ಅನಿಸ್ತಾ ಇದೆ ಅಂದರೆ ನನಗೆ ರಾಜ್ಯದ ಆರೂವರೆ ಕೋಟಿ ಜನ ನಮ್ಮನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಒಳ್ಳೆ ಆಡಳಿತ ಕೊಡ್ತಾರೆ ಅಂತ ಆ ಆಡಳಿತವನ್ನು ಕೊಡುವಂಥ ಸಂದರ್ಭದಲ್ಲಿ ನಮಗೆ ಸಿಗಲಿ ಸಿಗದೆ ಹೋಗಲಿ ನಾವು ಇವತ್ತು ಒಳ್ಳೆ ಆಡಳಿತವನ್ನು ಕೊಡಲಿಕ್ಕೆ ನಮ್ಮ ಅನುಭವವನ್ನು ಹಂಚ್ಕೋತೇನೆ ನನಗೆ ಯಾವುದು ಇರಲಿ ಇಲ್ಲದೆ ಹೋಗಲಿ ಯಾವುದೇ ವಿಚಾರಕ್ಕೂ ಕೂಡ ಎಲ್ಲ ಇಲಾಖೆಯಲ್ಲಿ ನನ್ನ ಅನುಭವವನ್ನು ಕೊಡ್ತೀನಿ ಅಲ್ಲ ನಾನು ಆಗಲೇ ಒಂದು ಮಾತನ್ನು ಹೇಳಿದೆ ನಮಗೆ ಅಧಿಕಾರ ಬರಲಿ ಬರದೆ ಹೋಗಲಿ ನಮ್ಮ ಜವಾಬ್ದಾರಿಯನ್ನು ನೀಸುವಂಥ ಸಂದರ್ಭ ಇವತ್ತು ನಮಗಿದೆ ನಮಗೂ ಪರೀಕ್ಷೆ ಕಾಲ ಇದೆ ಈ ಪರೀಕ್ಷೆಯಲ್ಲಿ ನಾನೊಬ್ಬ ಸ್ವಯಂ ಸೇವಕನಾಗಿ ನಡ್ಕೋತೇನೆ ಅಂತ ಮಾತ್ರ ಹೇಳಿ ಬಯಸ್ತೀನಿ